ಹಲೋ ಎವ್ರಿವನ್, ನಾನು ಇವತ್ತು ಕೊಬ್ಬರಿ ಅನ್ನ ಮತ್ತು ಅದಕ್ಕೆ ಕರಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾವು ಕರಿಯಿಂದ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಇವೆಲ್ಲ ಹೆಚ್ಚಿಟ್ಕೊಬೇಕು. ಮತ್ತು ಇವೆಲ್ಲ ಒಂದು ಮಿಕ್ಸರ್ ಜಾರಲ್ಲಿ ಎಲ್ಲ ಹಾಕಿ ನೋಡ್ಬೋದು ಮಿಕ್ಸಿಯಿಂದ ತಗ್ಮೇಲೆ ಈ ಥರ ಇದೆ. ಮತ್ತು ನಂತರ ಸ್ವಲ್ಪ ಆಲೂಗಡ್ಡೆ ತಗೊಳ್ಳಿ. ಆಲೂಗಡ್ಡೆನೆಲ್ಲ ಸುಲಿದು ಒಂದು ಪ್ಲೇಟಲ್ಲಿ ಸಣ್ಣ ಸಣ್ಣ ಪೀಸಸ್ಸಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ ಒಂದು ಪ್ಲೇಟಲ್ಲಿ ಈರುಳ್ಳಿ ಹೆಚ್ಕೊಂಡು ಸ್ವಲ್ಪ ಕರಿಬೇವು ತಗೊಳ್ಳಿ. ಮತ್ತು ಒಂದು ಪಾತ್ರೆಯಲ್ಲಿ 3 ಸ್ಪೂನಷ್ಟು ಎಣ್ಣೆ ತಗೊಂಡು ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಬಿಡಿ. 1 ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಮತ್ತು ನೀವು ಹೆಚ್ಚಿಟ್ಕೊಂಡಿದ್ದು ಕರಿಬೇವು ಮತ್ತು ಈರುಳ್ಳಿ ಹಾಕ್ಬಿಡಿ ಅದರಲ್ಲಿ. ಹಾಗೆ ಸ್ವಲ್ಪ 1 ನಿಮಿಷ ಅಷ್ಟು ಫ್ರೈ ಮಾಡಿ. ನಂತರ ಸ್ವಲ್ಪ 1 2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ, ಸ್ವಲ್ಪ ಕಮ್ಮಿ ಫ್ಲೇಮೇ ಇಟ್ಟು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಹಾಗೆ 1 2 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಹಾಗೆ ಒಂದು ಅರ್ಧ 1/4 ಸ್ಪೂನಷ್ಟು ಅರಶಿನ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ. ಸ್ವಲ್ಪ ಈಗ ಮಿಕ್ಸ್ ಮಾಡಬೇಕು ಹಂಗೆ ಲೈಟಾಗಿ. ನಂತರ ನೀವು ಮೊದಲಿಗೆ ಮಿಕ್ಸಿಗೆ ಹಾಕೊಂಡಿರ್ತೀರಲ್ಲ ಆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ, ಈಗ ಅದನ್ನ ಜಾರಿಂದ ಫುಲ್ಲು ಪಾತ್ರೆಯಲ್ಲಿ ಹಾಕಬೇಕು. ಈಗ ಜಾರಿಂದ ಸ್ವಲ್ಪ ನೀರು ತಗೊಂಡು ನೀರು ಕೂಡ ಹಾಕಿ ಆವಾಗಲೇ ಆಲೂಗಡ್ಡೆ ಹೆಚ್ಕೊಂಡಿದ್ರಲ್ಲ ಸಣ್ಣ ಪೀಸ್ ಒಂದು ಪ್ಲೇಟಲ್ಲಿ, ಈಗ ಆಲೂಗಡ್ಡೆ ಪೀಸೆಲ್ಲ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ. ಸೊ ಇಲ್ಲಿಗೆ ಕರಿ ಮಾಡೋ ಸ್ಟೆಪ್ಸ್ ಎಲ್ಲ ಮುಗೀತು. ಸೊ ಈಗ ಇದನ್ನ 1 5 ನಿಮಿಷ ಮುಚ್ಚಿಬಿಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಾಗಿದೆ. ಇಲ್ಲಿಗೆ ಕರಿ ಮಾಡೋದು ಹೆಂಗೆ ಅಂತ ಮುಗೀತು. ಸೊ ಈಗ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ತೆಂಗಿನಕಾಯಿ ತಗೊಂಡು ಅದನ್ನ ಸಣ್ಣ ಸಣ್ಣ ಪೀಸಸ್ಸಾಗಿ ಹೆಚ್ಕೊಳ್ಳಿ. ಹೆಚ್ಕೊಂಡಿರೋ ಪೀಸಸ್ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಜಾರಿಗೆ ಹಾಕಬೇಕು. ಸೊ ನೀವು ಎಷ್ಟು ಸಣ್ಣದಾಗಿ ಹೆಚ್ತಿರೋ ಅಷ್ಟು ಜಾರು ಸ್ಮೂತಾಗಿ ರನ್ ಆಗುತ್ತೆ. ಹಂಗೆ ಸ್ವಲ್ಪ ನೀರು ಹಾಕಿ. ಸೊ ಈ ಥರ ಆಗಿದೆ. ಒಂದು ಪಾತ್ರೆ ಮೇಲೆ ಜಳ್ಳಿ ತಗೊಂಡು ಈಗ ಅದನ್ನ ಸೋಸಬೇಕು. ಕೊಬ್ಬರಿ ಎಲ್ಲ ಹಾಕಿ ಜಾರಿಂದ ಕೆಳಗೆ ಕೊಬ್ಬರಿ ಹಾಕ್ತಾರೆ ಬರುತ್ತೆ. ಜಾರಲ್ಲಿ ಸ್ವಲ್ಪ ನೀರು ತಗೊಂಡು ಹೀಗೆಲ್ಲ ಸ್ವಲ್ಪ ಕಲಸಿ ಸ್ವಲ್ಪ ಹಿಂಡಿದ್ರೆ ಫಿಲ್ಟರ್ ಮಾಡಿದ್ರೆ ಕೆಳಗೆ ಕೊಬ್ಬರಿ ಎಲ್ಲ ಬರುತ್ತೆ. ಚೆನ್ನಾಗಿ ಕಲಸಿ ಫಿಲ್ಟರ್ ಮಾಡಿದ ನಂತರ ಮೇಲಿರೋ ಕೊಬ್ಬರಿ ಎಲ್ಲ ಮತ್ತೆ ಜಾರಿಗೆ ಹಾಕೊಳ್ಳಿ, ಯಾಕಂದರೆ ಸ್ವಲ್ಪ ಬಂದಿರುತ್ತೆ ಕೊಬ್ಬರಿ ಹಾಲು. ಮತ್ತೆ ಕೊಬ್ಬರಿನೆಲ್ಲ ಮತ್ತೆ ಜಾರಿಗೆ ಹಾಕೊಂಡು ಮತ್ತೆ ಮಿಕ್ಸಿಗೆ ಹಾಕಿ ಸೇಮ್ ಪ್ರೊಸೀಜರ್. ಸೊ ಇದು ಕೊಬ್ಬರಿ ಹಾಲು ತೆಗೆಯೋದು ಮಾತ್ರ ಸ್ವಲ್ಪ ಕಷ್ಟ ಅನಿಸ್ಬೋದು, ಆಮೇಲೆ ಬೇರೆ ಪ್ರೊಸೆಸ್ಸಲ್ಲಿ ಈಸಿನೇ. ಸ್ವಲ್ಪ ಇದು ಫಿಲ್ಟರ್ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ.
ಸೊ ಮತ್ತೆ ಕೊಬ್ಬರಿ ಎಲ್ಲ ತೆಗೆದು ಮತ್ತೆ ಜಲ್ಡಿಲಿ ಹಾಕಿ ಮತ್ತೆ ಕೊಬ್ಬರಿ ಅದು ತೆಗಿಬೇಕು. ಸೊ ಅಟ್ಲೀಸ್ಟ್ ಒಂದು 4.25 4 3/4 ಲೋಟ ಕೊಬ್ಬರಿ ಹಾಲು ಬಂದರೆ ಚೆನ್ನಾಗಿರುತ್ತೆ 4 ಜನಕ್ಕೆ. ಸೊ ನಾವೀಗ ಒಂದು ಲೋಟದಲ್ಲಿ ಅಳತೆ ಮಾಡ್ತಿದ್ದೀವಿ, ನೋಡೋಣ ಎಷ್ಟು ಬಂದಿದೆ ಅಂತ. 2.5 ಲೋಟ ಕೊಬ್ಬರಿ ಹಾಲು ಬಂದಿದೆ. ಸೊ ಅದಕ್ಕೆ ಮತ್ತೆ ಅದೇ ಕೊಬ್ಬರಿನ ಮತ್ತೆ ಮಿಕ್ಸಿಲ್ ಹಾಕ್ಕೊಂಡು ಮತ್ತೆ ಫಿಲ್ಟರ್ ಮಾಡಿದರೆ ಇನ್ನಷ್ಟು ಹಾಲು ಬರುತ್ತೆ. ಸೊ ಅವಾಗ ಇನ್ನೂ 1.25 ಲೋಟ ಅಷ್ಟು ಕೊಬ್ಬರಿ ಹಾಲು ಬಂತು. ಸೊ ಅಲ್ಲಿಗೆ 4.25 4 3/4 ಲೋಟ ಕೊಬ್ಬರಿ ಹಾಲು ಬಂತು. ಸೊ ನೀವೀಗ ನೋಡ್ಬೋದು ಕೊಬ್ಬರಿ ಹಾಲು ಈಗ ರೆಡಿ ಇದೆ. ನಂತರ ನಾವು 5 ಜನಕ್ಕಾಗುವಷ್ಟು ಅಕ್ಕಿನ ತಗೊಂಡಿದ್ದೀವಿ. ನಂತರ ಒಂದು ಕುಕ್ಕರಲ್ಲಿ ತಳದಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾದಿದ ನಂತರ ಸ್ವಲ್ಪ ಗೋಡಂಬಿ ತಗೊಂಡು ಗೋಡಂಬಿ ಕುಕ್ಕರಲ್ಲಿ ಹಾಕಿ ಲೈಟಾಗಿ ಫ್ರೈ ಮಾಡಿ ಮತ್ತು ಸ್ವಲ್ಪ ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಚಕ್ರ ಮೊಗ್ಗು ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಚಿಟ್ಕೊಳ್ಳಿ. ಮತ್ತು ಸ್ವಲ್ಪ ಕುಕ್ಕರ್ಗೆ ಜೀರಿಗೆ, ಸಾಸಿವೆ ಮತ್ತು ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಬಿಡಿ. ಈಗ ಕುಕ್ಕರಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಮತ್ತು ನೀವೇನು ಹೆಚ್ಕೊಂಡಿರ್ತೀರಲ್ಲ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಅವನ್ನೆಲ್ಲ ಈಗ ಕುಕ್ಕರಲ್ಲಿ ಹಾಕ್ಬಿಡಿ. ಒಂದೊಂದೇ ಆಗಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ನಾವೀಗ ಈರುಳ್ಳಿನೂ ಲಾಸ್ಟಿಗೆ ಹಾಕ್ತೀವಿ. ಸೊ ಒಂದು 4 ನಿಮಿಷ ಅಷ್ಟು ಮುಚ್ಚಿಬಿಡಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ನೀವೀಗ ನೋಡ್ಬೋದು ರೈಟ್ ಸೈಡ್ ಕರಿ ರೆಡಿ ಇದೆ, ಲೆಫ್ಟ್ ಸೈಡಲ್ಲಿ ರೈಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಕರಿ ಮಾತ್ರ ಸಖತ್ತ ಆಗಿದೆ. ಕಡೆ ಏನಾದರೆ ಲೆಫ್ಟ್ ಸೈಡಲ್ಲಿ ರೈಸ್ ಒಂದು ಹಾಕಬೇಕಷ್ಟೆ. ಸೊ ನಾವೀಗ ಕುಕ್ಕರ್ ತೆಗೆದಾದ್ಮೇಲೆ ಈಗ ಅಳತೆ ಮಾಡಿ ಫಸ್ಟು ಕೊಬ್ಬರಿ ಹಾಲನ್ನೆಲ್ಲ ಕುಕ್ಕರಲ್ಲಿ ಹಾಕಬೇಕು. ಸೊ 1 ಲೋಟ ಎರಡು 3 4 ಸೊ ಟೋಟಲಿ 1 4.5 ಲೋಟ ಕೊಬ್ಬರಿ ಹಾಲು ಸಿಕ್ಕಿದೆ ನಮಗೆ. ಇನ್ನೆಲ್ಲ ಹಾಕಿದ್ವಿ. ಮತ್ತು ಉಪ್ಪಂತೂ ಮರಿಲೇಬಾರ್ದು. ಸೊ ಒಂದು ಕೈ 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ, ಕಲ್ಲುಪ್ಪು. ಈಗ ಅಕ್ಕಿ ಎಲ್ಲ ಹಾಕ್ಬಿಡಿ ಕುಕ್ಕರಲ್ಲಿ. ಇದು ಮಾಡ್ತಿರೋದು 5 ಜನಕ್ಕೆ. ನೀವು 5 ಜನಕ್ಕೆ ಎಷ್ಟಾಗುತ್ತೋ, ಎಷ್ಟು ಜನ ಇದ್ದೀರ ಮನೇಲಿ, ಅದ್ರ ಸರಿಯಾಗಿ ಅಕ್ಕಿನ ಇಟ್ಕೊಬೇಕು. ಸೊ ಅಕ್ಕಿನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರಲ್ಲೇ. ನಂತರ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಆಗೋವರೆಗೆ ವೆಯ್ಟ್ ಮಾಡಿದ್ವಿ. 3 ವಿಷಲ್ ಆದ ನಂತರ ನೋಡೋಣ ಬನ್ನಿ ಯಾವ ಥರ ಆಗಿದೆ ರೈಸ್ ಅಂತ. ಸೊ ಚೆನ್ನಾಗೇ ಆಗಿರುತ್ತೆ ನೋಡಿ, ಸಖತ್ತಾಗಿದೆ ರೈಸ್ ಮಾತ್ರ. ಈಗ ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿ, ಈಗ ಅದು ರೈಸಲ್ಲಿ ಹಾಕಿ ಕಲಿಸ್ಬೇಕು. ನೀವು ಬೇಕಿದ್ರೆ ದ್ರಾಕ್ಷಿ ಕೂಡ ಹಾಕೊಬೋದು. ಸೊ ಫೈನಲಿ ಕೊಬ್ಬರಿಯನ್ನ ಈಗ ರೆಡಿ ಆಗಿದೆ, ಟೇಸ್ಟ್ ಮಾಡ್ಬೋದು. ನೀವೇನಾದರೂ ಸಂಡೇ ಡಿಫ್ರೆಂಟಾಗಿ ಸ್ಪೆಷಲಾಗಿ ಟ್ರೈ ಮಾಡಬೇಕಂತಿದ್ರೆ ಇದನ್ನ ಟ್ರೈ ಮಾಡ್ಬೋದು. ಇದಕ್ಕೆ ತುಪ್ಪನೂ ಹಾಕೊಂಡು ತಿನ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.